ಕರಾವಳಿಯಲ್ಲಿ ನೇತ್ರಾವತಿ ಗುರುಪುರ ನದಿಗಳು ಶಾಂಭವಿ ನಂದಿನಿ ಮೊದಲಾದ ಅವಳಿ ನದಿಗಳು ಅವಳಿಯಾಗಿಯೇ ಸಮುದ್ರ ಸಂಗಮಿಸುವ ನಿದರ್ಶನಗಳಿವೆ. ಇಲ್ಲಿ ಶಾಂಭವಿ ನಂದಿನಿ ನದಿಗಳ ಅಳಿವೆ ಇದೆ. ಸಮೀಪ ಹೆಜಮಾಡಿ ಮೀನುಗಾರಿಕಾ ಬಂತರು ನಿರ್ಮಾಣ ಯೋಜನೆಯ ಕಾರಣ ಸಸಿಹಿತ್ಲು ಅಳಿವೆ ಭಾಗದಲ್ಲಿ ಸುಮಾರು 100 ಮೀಟರ್ ಉತ್ತರಕ್ಕೆ ಹೆಜಮಾಡಿಗೆ ಸ್ಥಳಾಂತರಗೊಳ್ಳಲಿದ್ದು ಸಸಿಹಿತ್ಲು ಅಳಿವೆ ಮುಚ್ಚುವ ಕಾರ್ಯ ಈಗಾಗಲೇ ನಡೆಯುತ್ತಿದೆ. ಹೆಜಮಾಡಿಯಲ್ಲಿ ಎರಡು ಕಡೆ ಬ್ರೇಕ್ ವಾಟರ್ ನಿರ್ಮಿಸಿ ಮಧ್ಯೆ ಅಳಿವೆ ಬಂತರಿಗೆ ದೋಣಿಗಳು ಬಂದು ಹೋಗುವ ಅವಕಾಶ ನಿರ್ಮಿಸಿಕೊಡುವ ಸರ್ಕಾರದ ಯೋಜನೆ ಇದಾಗಿದೆ. ಇದರಿಂದ ಸ್ಥಳೀಯ ಮೀನುಗಾರರಿಗೆ ಅನುಕೂಲವೇ ಆಗಲಿದೆ. 1.8 ಕೋಟಿ ರೂಪಾಯಿ ಯೋಜನೆ ಇದಾಗಿದ್ದು ಈ ಸಂದರ್ಭ ಸಸಿಹಿತ್ಲು ವ್ಯಾಪ್ತಿಯಲ್ಲಿ ಸೇರಿದಂತೆ 9 ಕಡೆ ಮರವಂತೆ ಮಾದರಿಯಲ್ಲಿ ಸಮುದ್ರ ಕೊರೆತ ತಡೆಗೋಡೆ ನಿರ್ಮಾಣವಾಗಲಿದೆ ಎಂದು ಹೇಳುತ್ತಾರೆ ಸ್ಥಳೀಯ ಮೀನುಗಾರರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.